ರಾಷ್ಟ್ರ ಮಟ್ಟದಲ್ಲಿ ಚಿನ್ನ ಗೆದ್ದಿದ್ದಾರೆ ಉಡುಪಿಯ ಯುವತಿ ಒಲಿಂಪಿಕ್ಸ್ ನಲ್ಲಿ ಚಿನ್ನ ಗೆಲ್ಲುವಂತ ಕನಸನ್ನ ಇಟ್ಕೊಂಡಿದ್ದಾರೆ ಅವರು ಒಲಿಂಪಿಕ್ಸ್ ನಲ್ಲಿ ಭಾಗಿಯಾಗುವಂತ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ನಲ್ಲಿ ಭಾಗಿಯಾಗಲಿಕ್ಕೆ ಇವರಿಗೆ ಆರ್ಥಿಕ ಸಮಸ್ಯೆ ಎದುರಾಗಿದೆ ಎಷ್ಟೊಂದು ಜನ ಪ್ರತಿಭೆಗಳಿದ್ದಾವೆ ಸಾಕಷ್ಟು ಸಾಧನೆಯನ್ನ ಮಾಡ್ತಾ ಇದ್ದಾರೆ ಅವರಿಗೆ ಇನ್ನಷ್ಟು ಉತ್ತಮ ಸಾಧನೆಯನ್ನ ಮಾಡಲಿಕ್ಕೆ ಆರ್ಥಿಕ ಸಮಸ್ಯೆ ಕಾಡ್ತಾ ಇರುವಂತದ್ದು ಉಡುಪಿ ಜಿಲ್ಲೆ ಕಾರ್ಕಳ ತಾಲೂಕಿನ ಕೆರವಾಶೆ ಗ್ರಾಮದ ಅಕ್ಷತಾ ಅವ್ರಿಗೂ ಕೂಡ ಇದೇ ರೀತಿಯಾಗಿ ಆರ್ಥಿಕ ಸಮಸ್ಯೆ ಕಾಡ್ತಾ ಇದೆ ಕಳೆದ ತಿಂಗಳು ತೆಲಂಗಾಣದಲ್ಲಿ ನಡೀತು ಹೆಪ್ತತ್ಲಾನ್ ವರಂಗಲ್ ಅನ್ನುವಂಥ ಒಂದು ಕ್ರೀಡೆ ಇದೆ ಹೆಪ್ತತ್ಲಾನ್ನಲ್ಲಿ ಚಿನ್ನ ಗೆದ್ದಿದ್ದಾರೆ ಅಕ್ಷತಾ ಅವರು ಏಳು ವಿಭಾಗಗಳಲ್ಲಿ ಅತಿ ಹೆಚ್ಚು ಅಂಕವನ್ನು ಪಡೆದು ಮೊದಲ ಸ್ಥಾನವನ್ನು ಗಳಿಸಿದ್ದಾರೆ ಏಳು ವಿಭಾಗಗಳು ಒಂದು ಸ್ಪರ್ಧೆ ನಡೆದಿರುವಂಥದ್ದು ಅದರಲ್ಲಿ ಅತಿ ಹೆಚ್ಚು ಅಂಕವನ್ನು ಪಡೆದು ಮೊದಲ ಸ್ಥಾನವನ್ನು ಪಡೆದಿದ್ದಾರೆ ಟೋಟಲ್ ಆಗಿ ನಾಲ್ಕು ಸಾವಿರದ ಒಂಬೈನೂರ ಮೂವತ್ತೊಂಬತ್ತು ಅಂಕವನ್ನ ಪಡೆದು ಚಿನ್ನದ ಪದಕವನ್ನ ಗೆದ್ದಿದ್ದಾರೆ ಅಕ್ಷತಾ ಪೂಜಾರಿ ಈಗ ಒಲಿಂಪಿಕ್ಸ್ ಕನಸನ್ನ ಕಾಣ್ತಾ ಇದ್ದಾರೆ ಅಕ್ಷತಾ ಅವರು ಸರ್ಕಾರದ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿದ್ದಾರೆ ಅಕ್ಷತಾ ಅವರು ಸರ್ಕಾರಿ ಉದ್ಯೋಗದ ಕನಸಲ್ಲಿ ಅಕ್ಷತಾ ಪೂಜಾರಿ ಏನಾದ್ರೂ ಸರ್ಕಾರ ಸಹಾಯ ಮಾಡುವಂತ ನಿರೀಕ್ಷೆಯಲ್ಲಿದ್ದಾರೆ ಸರ್ಕಾರ ಒಂದು ಸರ್ಕಾರಿ ಉದ್ಯೋಗವನ್ನ ಕೊಡುವಂತ ನಿರೀಕ್ಷೆಯನ್ನ ಕೂಡ ಇಟ್ಕೊಂಡಿರುವಂತದ್ದು ಅವ್ರು ಮಾಡ್ತಾ ಇರುವಂತ ಸಾಧನೆಯ ಹಿನ್ನೆಲೆಯಲ್ಲಿ ಒಲಿಂಪಿಕ್ಸ್ನಲ್ಲೂ ಕೂಡ ಭಾಗಿಯಾಗಬೇಕು ಅನ್ನುವಂಥ ಒಂದು ಸಾಕಷ್ಟು ಪ್ರಯತ್ನವನ್ನ ಕೂಡ ಪಡ್ತಾ ಇರುವಂಥದ್ದು ಸೊ ಸರ್ಕಾರ ಯಾವ ರೀತಿಯಾಗಿ ಸ್ಪಂದಿಸುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕು ಯಾಕಂದ್ರೆ ಇಂಥ ಪ್ರತಿಭೆಗಳಿಗೆ ಈಗಲೇ ಪ್ರೋತ್ಸಾಹ ಕೊಟ್ಟಂತ ಸಂದರ್ಭದಲ್ಲಿ ಮತ್ತಷ್ಟು ಕರ್ನಾಟಕಕ್ಕೆ ಹೆಮ್ಮೆ ತರುವಂತ ಕೆಲಸವನ್ನು ಮಾಡ್ತಾರೆ ಹೆಸರನ್ನ ತರುವಂತ ಕೆಲಸವನ್ನು ಮಾಡ್ತಾರೆ ಇವರು ನ್ಯಾಷನಲ್ ಮೆಟಲ್ ಆಗಿದ್ದು ಫೋರ್ ಇಂಟು ಹಂಡ್ರೆಡ್ ಮೀಟರ್ ರಿಲೆಯಲ್ಲಿ ಅದು ಗುಂಟೂರು ಆಂಧ್ರಪ್ರದೇಶದಲ್ಲಿ ಆಗಿತ್ತು ಅದರಲ್ಲಿ ಬ್ರೌನ್ಸ್ ಮೆಡಲ್ ಆಗಿತ್ತು ನೆಕ್ಸ್ಟು ಬಂದುಬಿಟ್ಟು ಕೆ ಖೇಲೋ ಇಂಡಿಯಾ ಟೂ ತೌಸಂಡ್ ಟ್ವೆಂಟಿ ಫೆಬ್ರವರಿ ಟು ಫೆಬ್ರವರಿ ಮಾರ್ಚಲ್ಲಿ ಕಾಂಪಿಟೇಷನ್ ಭುವನೇಶ್ವರದಲ್ಲಿ ಆಗಿತ್ತು ಅದರಲ್ಲಿ ಕೆ ಹೆಪ್ಟ್ಲಾನ್ ವಿಭಾಗದಲ್ಲೇ ನಾನು ಬ್ರೌನ್ಸ್ ಮೆಡಲ್ ಮಾಡಿದೆ ಥರ್ಡ್ ಪ್ಲೇಸ್ ವಿತ್ ಫೋರ್ ತೌಸಂಡ್ ಟೂ ಹಂಡ್ರೆಡ್ ಟ್ವೆಂಟಿ ಒನ್ ಪಾಯಿಂಟ್ಸಿಂದ ನಾನು ಬ್ರಾಂಜ್ ಮೆಡಲ್ ಮಾಡಿದ್ದೆ ಮುಂದೆ ನೆಕ್ಸ್ಟ್ ಇಂಟರ್ನ್ಯಾಷನಲ್ ಕಾಂಪಿಟಿಷನಲ್ಲಿ ರೆಪ್ ಇಂಡಿಯಾ ರೆಪ್ರೆಸೆಂಟ್ ಮಾಡಬೇಕಂತ ಭಾಳ ಇದೆ ಅದರಲ್ಲಿ ನ ಮಾಡಬೇಕು ಅಂತ ತುಂಬ ಆಸೆ ಇದೆ ಅದು ನನ್ನ ಆ್ಯಂಬಿಷನ್ ಒಲಿಂಪಿಕ್ಸರ ಪ್ರ ಒಲಿಂಪಿಕ್ಸಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ವಿತ್ ಮೆಡಲನ್ನು ಮಾಡಬೇಕಂತ ಭಾಳ ನೆಕ್ಸ್ಟ್ ಏಷ್ಯನ್ ಗೇಮ್ಸೆಲ್ಲ ಟು ತೌಸಂಡ್ ಟ್ವೆಂಟಿ ಟೂ ಅಲ್ಲಿದೆ ನೆಕ್ಸ್ಟ್ ಇಯರೇ ಇದೆ ಅದಕ್ಕೆಲ್ಲ ಪ್ರಿಪೇರ್ ಆಗಿ ಟ್ರಯಲ್ಸ್ ಕೊಟ್ಟು ಅದರಲ್ಲಿ ಕ್ವಾಲಿಫೈ ಆಗಿ ಒಳ್ಳೆ ಪಫಾರ್ಮೆನ್ಸ್ ಮಾಡಬೇಕಂತ ಭಾಳ ಇದೆ ಆರ್ಥಿಕವಾಗಿ ಸ ಬೇಕು ಮತ್ತು ನನಗೊಂದು ಉದ್ಯೋಗವೂ ಬೇಕು ಅಂತ ನಾನು ಇದು ಮಾಡ್ತೀನಿ ಉದ್ಯೋಗದೊಂದಿಗೆ ಕ್ರೀಡಾ ಕ್ಷೇತ್ರದಲ್ಲೂ ಇನ್ನೂ ಹೆಚ್ಚಿನ ಸಾಧನೆ ಮಾಡಬೇಕು ಅದಕ್ಕೆ ಸರ್ಕಾರದಿಂದ ಏನು ಸಿಗಲಿಲ್ಲ ನಮ್ಮ ಕೈಯಿಂದ ಕಷ್ಟ ಆಗಿ ನನಗೆ ತುಂಬ ಕಷ್ಟ ಆಯಿತು ಈಗೊಂದು ರಾಷ್ಟ್ರ ಮಟ್ಟದಲ್ಲಿ ಒಂದು ಮೆಡ್ಲು ಮಾಡಿದ್ದಾರೆ ಮತ್ತು ಇನ್ನು ಅಂತಾರಾಷ್ಟ್ರಕ್ಕೆ ಹೋಗಲಿಕ್ಕೆ ಅವಕಾಶ ಗಾರ್ಮೆಂಟು ಮಾಡಿಕೊಳ್ಬೇಕು ಈ ಸಾಧನೆ ಮಗಳಿಗೆ ತುಂಬ ನಮಗೆ ಖುಷಿಯಾಯಿತು ಇವತ್ತಿನ ದಿವಸ ನಮ್ಮೆಲ್ಲಿಗೂ ಕೂಡ ಒಂದು ಗ್ರಾಮದಲ್ಲಿ ಹೆಮ್ಮೆ ವಿಷಯ ಯಾಕಂತ ಹೇಳಿದರೆ ಊರಿನ ಹುಡುಗಿ ರಾಷ್ಟ್ರೀಯ ಮಟ್ಟದಲ್ಲಿ ಹೋಗಿ ಒಂದು ಚಿನ್ನದ ಪದಕವನ್ನು ಗಿರ್ಕಿದ್ದಾಳೆ ನಮ್ಮೆಲ್ಲಿ ಕೂಡ ಹೆಪ್ರತನ ಅಂದರೆ ಅಂತ ಗೊತ್ತಿರಲಿಲ್ಲ ಆ್ಯಕ್ಚುಲಿ ಅವಳು ಮನೆ ಹೇಳೋ ತನಕ ನೀವು ಇಲ್ಲಿ ಬಂದಾಗ ನೋಡಿರ್ಬೋದು ಇದು ಕಾಡಿನ ಭಾಗದಲ್ಲಿರೋ ಮನೆ ಕೊನೆ ಮನೆ ಇದಾದಮೇಲೆ ವಶ ಒಂದು ಮನೆ ಇರಬೇಕು ಇಲ್ಲಿ ವ್ಯವಸ್ಥೆ ಏನಿಲ್ಲ ಎರಡು ವರ್ಷದ ಮುಂಚೆ ಬಹುಶಃ ಬ್ರಿಡ್ಜ್ ಆಯಿತು ಮಳೆಗಾಲದಲ್ಲಿ ಸುಮಾರು ವರ್ಷಗಳ ಮುಂಚೆ ಒಂದಿರತೆ ಕುಗ್ರಾಮ ಆದರೆ ಅವಳಲ್ಲಿ ನಮಗೆ ಈ ಥರದ ಸಾಧನೆ ಮಾಡಿದ್ರೆ ನಮಗೆ ಮೊನ್ನೆ ತಾನೇ ಗೊತ್ತೆ ನಮ್ಮ ಅಂಗು ಪೂಜಾರಿ ಅವರ ಮಗಳು ಸ್ಪೋರ್ಟ್ಸಲ್ಲಿ ಅಂದರೆ ನಮಗೆ ಗೊತ್ತಿತ್ತು ಆ್ಯಕ್ಚುಲಾಗಿ ಇದು ಗ್ರಾಮಕ್ಕೆ ಹೆಮ್ಮೆ ನಮ್ಮ ತಾಲೂಕಿಗೆ ಹೆಮ್ಮೆ ಸೊ ಗಮನಿಸ್ತಾ ಇದ್ದೀರಲ್ಲ ಒಲಿಂಪಿಕ್ಸ್ ನಲ್ಲಿ ಚಿನ್ನವನ್ನು ಗೆಲ್ಲುವಂತಹ ಒಂದು ತವಕ ಅವರಿಗೆ ಅದಕ್ಕೆ ಪ್ರೋತ್ಸಾಹ ಬೇಕಾಗಿದೆ ಆರ್ಥಿಕ ಸಹಾಯ ಬೇಕಾಗಿರುವಂಥದ್ದು ಸರ್ಕಾರದ ಕೆಲಸದ ನಿರೀಕ್ಷೆಯಲ್ಲೂ ಕೂಡ ಇದ್ದಾರೆ ಗ್ರಾಮಸ್ಥರೆಲ್ಲರೂ ಕೂಡ ಹೇಳ್ತಾ ಇದ್ರು ನಮ್ಮ ಊರಿಗೆ ಹೆಮ್ಮೆ ತರುವಂತ ಕೆಲಸ ಮಾಡೋದ್ರ ಜೊತೆಗೆ ನಮ್ಮ ನಾಡಿಗೂ ಕೂಡ ಹೆಮ್ಮೆ ತರುವಂತ ಕೆಲಸವನ್ನ ಮಾಡ್ತಾರೆ ಅವರಿಗೆ ಆರ್ಥಿಕ ಸಹಾಯ ಮಾಡಬೇಕಾಗಿದೆ ಸರ್ಕಾರ ಅಂತ ಕೇಳ್ಕೊಳ್ತಾ ಇದ್ದಾರೆ ಸರ್ಕಾರಕ್ಕೆ ಬೇಡಿಕೆಯನ್ನು ಇಡ್ತಾ ಇದ್ದಾರೆ ಮನವಿಯನ್ನು ಮಾಡ್ಕೊಳ್ತಿದ್ದಾರೆ